ಒಬ್ಬ ಧಾರ್ಮಿಕವಾಗಿರೋ ವ್ಯಕ್ತಿಗೆ ದೇವರು ಅನ್ನೋದು ಎಲ್ಲಿದ್ರೂ ದೇವರೇ. ಆ ಕೇಸರಿ ಬಣ್ಣವನ್ನು ತಂದು ನಮ್ಮ ನಡುವೆ ಏನೇನು ಒಡಕನ್ನು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರಿ, ಆ ಒಡಕು ಇಲ್ಲ ಆಗಲ್ಲ. ಸಂಘ ಪರಿವಾರದ ಉದ್ದೇಶ ಈ ರೀತಿ ಕೋಮು ಕೇಂದ್ರಿತವಾಗಿ ನಮ್ಮನ್ನು ಏನು ಇಬ್ಬಾಗ ಮಾಡೋದು, ಮುಬ್ಬಾಗ ಮಾಡೋದು, ಅದ್ರ ಮುಖಾಂತರ ತಾನು ಮತ ಗಳಿಸೋದು ಅಥವಾ ತಾನು ಅದರಲ್ಲಿ ನುಸುಳ್ಕೊಂಡು ತನ್ನ ಲಾಭವನ್ನು ಮಾಡ್ಕೊಳ್ಳೋದಾಗಿರುತ್ತೆ. ಇಡೀ BJP ಅಥವಾ ಸಂಘ ಪರಿವಾರದ ಗೆದ್ದಿರೋ ನಾವು ಅವಕಾಶಗಳನ್ನ ನೋಡ್ತಾ ಬಂದರೆ ಅದು ಅಲ್ಲಿನ ಸಮಾಜವನ್ನು ಸ್ವಾಸ್ಥ್ಯವನ್ನು ಕೆಡಿಸಿಯೇ ಆ ಮತವನ್ನು ಪಡ್ಕೊಂಡಿರೋದು. ಸೊ ಮಂಡ್ಯದಲ್ಲೂ ಆ ಥರದಲ್ಲಿ ಏನಾದರೂ ಮಾಡ್ಬೋದು ಅಂತ ಅವ್ರು ಟ್ರೈ ಮಾಡಿದ್ರು. ಅಂತ JDSನ ಕಾರ್ಯಕರ್ತರಿಗೂ ಅಥವಾ RSS ಕಾರ್ಯಕರ್ತರಿಗೂ ನಂದು ಒಂದೇ ಪ್ರಶ್ನೆ, ಮಂಡ್ಯದ ಯಾವ ದೇವಸ್ಥಾನಗಳಲ್ಲಿ ಧ್ವಜ ಹಾರಿಸೋ ಪದ್ಧತಿ ಇತ್ತು? ಮಂಡ್ಯದಲ್ಲಿ ಇದೇ ಮೊದಲ ಬಾರಿಗೆ ಏನು ಇವರು ಟ್ರೈ ಮಾಡ್ತಾ ಇಲ್ಲ. ಇವರು ಒಂಥರ ಏನು ಸತತವಾಗಿ ಯಾವುದೋ ಶತ್ರು ಪಾಳೆಯದ ಮೇಲೆ ಯುದ್ಧಕ್ಕೆ ಹೋಗೋ ಥರ ಅಥವಾ ಇನ್ನೊಂದು ಯಾವುದೋ ಏನು ಆಕ್ರಮಣಕ್ಕೆ ಹೋಗೋ ಥರ ಮಂಡ್ಯ ಜಿಲ್ಲೆ ಮೇಲೆ ಇಲ್ಲಿನ ಸೌಹಾರ್ದ ಪರಂಪರೆ, ಇಲ್ಲಿನ ಜನ, ಇಲ್ಲಿನ ಓಟು, ಈ ಮಿಕ್ಕಿದ್ದೆಲ್ಲ ಅವ್ರಿಗೆ ಮುಖ್ಯ ಅಲ್ಲ. ಇಲ್ಲಿನ ಮತದ ಬಗ್ಗೆ ಅವ್ರಿಗೆ ಭಾಳ ಆಸೆ ಇದೆ. ಯಾಕೆಂದರೆ BJP ಇಲ್ಲಿ ಗೆದ್ದಿದ್ದು ಭಾಳ ಅಂದರೆ ಭಾಳ ಇಲ್ಲವೇ ಇಲ್ಲ, ಒಂದೇ ಒಂದು ಸಲ ನಾರಾಯಣಗೌಡ ದೇಸೆಯಿಂದ ಅವ್ರಿಗೆ ಬೈತು. ಸೊ ಹಾಗಾಗಿ ಅಲ್ಲಿನ ಮತಗಳ ಬಗ್ಗೆ ಮತ್ತು ಇಲ್ಲಿ BJP ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಇವರು ಪ್ರತಿ ಸಲನೂ ಟ್ರೈ ಮಾಡ್ತಾ ಇದ್ದಾರೆ. ಅದು ಟಿಪ್ಪು ವಿಚಾರದ ಬಗ್ಗೆ ಆಗ್ಬೋದು, ಅದಾದಮೇಲೆ ಜಾಮಿಯಾ ಮಸೀದಿ ನೀಡ್ಕೊಂಡು ಅದ್ರ ಬಗ್ಗೆ ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದ್ರು ಆಗಲಿಲ್ಲ. ಅದಿನ್ನೂ ನಡೀತಾನೆ ಇದೆ, ಅದಿನ್ನೂ ಟೇಕ್ ಆಫ್ ಆಗ್ತಾನೇ ಇಲ್ಲ, ಅದಿನ್ನೂ ನಡೀತಾನೆ ಇದೆ. ಅದಾದ ಮೇಲೆ ಅಗೇನ್ ಹಿಜಾಬ್ ಇದು ಬಂದಾಗ ಇಲ್ಲಿ ಯಾವುದೋ ಒಂದು ಹುಡುಗಿನ ಇದು ಮಾಡಿಕೊಂಡು ಪಾಪ ಆ ಹುಡುಗಿ ಸೆಂಟ್ರಲ್ ಆಗಿ ಇಟ್ಕೊಂಡು ಅದ್ರ ಮೇಲೆ ಹುಡುಗರನ್ನೆಲ್ಲ ಕರ್ಕೊಬಂದು ಅವ್ರಿಗೆಲ್ಲ ಕೇಶಿ ಸಾಲ ಹಾಕ್ಸಿ ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು. ದೇಶ ರಾಜ್ಯಾದ್ಯಂತ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಮಂಡ್ಯದಲ್ಲಿ ಒಂದು ಸ್ಪೆಷಲ್ ಕಾನ್ಸಲ್ಟೇಷನ್ ಕೊಟ್ಟು ಮಾಡೋಕ್ಕೆ ಟ್ರೈ ಮಾಡಿದ್ರು. ಆದರೆ ಇಲ್ಲಿ ಯಾವುದೇ ABP ನಾಯಕರೇ ಆಗಿ ಸರಿಯಾಗಿರಲಿಲ್ಲ. ಹುಡುಗರೇ ಇಲ್ಲ, ಹುಡುಗರೀಗ ಯಾವ ವಿದ್ಯಾರ್ಥಿ ಯೂನಿಯನ್ಗಳು ಕೂಡ ಮಂಡ್ಯದಲ್ಲಿ ಆ್ಯಕ್ಟಿವ್ ಆಗಿಲ್ಲ. ಬೇರೆ ಜಿಲ್ಲೆಯಿಂದ ಯಾರನ್ನೋ ಕರ್ಕೊಬಂದು ಇಲ್ಲಿನ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಬಿಟ್ಟು ಏನೋ ಮಾಡೋಕ್ಕೆ ಟ್ರೈ ಮಾಡಿದ್ರು, ಅದು ಕೂಡ ಫೇಲ್ ಆಯಿತು. ಆಮೇಲೆ ಮೇಲ್ಕೋಟೆನೇ ಯಾವುದೋ ಹತ್ಯಾಕಾಂಡ ಆಗಿದೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಏನೇನೋ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಎಲ್ಲನೂ ಮಾಡೋಕ್ಕೆ ಟ್ರೈ ಮಾಡಿದ್ರು. 800 ಕುಟುಂಬಗಳ ಹತ್ಯೆ ಆಯಿತು ಟಿಪ್ಪು ಕಾಲದಲ್ಲಿ. ಯಾವುದಕ್ಕೂ ಇತಿಹಾಸದ ಯಾವ ಆಧಾರವೂ ಇರಲಿಲ್ಲ. ಅಗೇನ್ ಅದು ಕೂಡ ಫ್ಲಾಪ್ ಆಯಿತು. ಅದಾದಮೇಲೆ ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಕ್ರಿಯೇಟ್ ಮಾಡಿದ್ರು, ಉರಿಗೌಡ ನಂಜೇಗೌಡ ಅಂದ್ಬಿಟ್ಟು ಅದೆರಡನ್ನು ಯಾವುದೋ ಒಂದು ಪುಸ್ತಕದಲ್ಲಿ ಯಾವುದೋ ಮೂಲೆಯಲ್ಲಿ ಎಲ್ಲೋ ಇದ್ದಿದ್ದು ಒಂದು ಎರಡು ಹೆಸರನ್ನು ಇಟ್ಕೊಂಡು ಅದ್ರ ಮುಖಾಂತರ ಮಂಡ್ಯದಲ್ಲಿ ಆ ಎರಡು ಫಿಕ್ಷನಲ್ ಥರದ ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡೋದು. ಅವೆಲ್ಲ ಎಲ್ಲೋ ಕತೆನಲ್ಲೋ ಎಲ್ಲೋ ಇದ್ದಂತನೋ, ಇಲ್ಲ ನಿಜವಾಗ್ಲೂ ಇದ್ರು ಇವರಿಂದನೇ ಆಯಿತು ಅನ್ನೋ ಥರದಲ್ಲೆಲ್ಲ ಇದು ಮಾಡಿ, ಬಟ್ ಅದು ಕೂಡ ಫ್ಲಾಪ್ ಆಯಿತು. ಕಳೆದ ವರ್ಷ ಅದನ್ನೆಲ್ಲ ಮೋದಿಯವರು ಇಲ್ಲಿ ಮಂಡ್ಯಕ್ಕೆ ಬರೋ ಟೈಮಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. BJP ಮತ್ತು ಸಂಘ ಪರಿವಾರ ಪ್ರತಿ ಸಲವೂ ಕೂಡ ತನಗೆ ಯಾವಾಗ ಸಾಧ್ಯವಾಗುತ್ತೆ ಅವಾಗೆಲ್ಲ ಇಲ್ಲಿನ ಜನರನ್ನು, ಇಲ್ಲಿನ ಎಲ್ಲ ರೀತಿಯ ಸಮಾಜದ ಸ್ವಾಸ್ಥ್ಯವನ್ನು ಕೆಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಆ ಸ್ವಾಸ್ಥ್ಯ ಕೆಡಿಸೋದ್ರ ಮುಖಾಂತರವೇ ಅವರು ಮತ ಗಳಿಸೋಕ್ಕೆ ಸಾಧ್ಯ. ಅವ್ರು ಇವತ್ತಿನವರೆಗೂ ಪ್ರಗತಿಯಿಂದ ಎಲ್ಲಾದರೂ ಮತ ಗಳಿಸಿದರೆ ಅದು ಚೆನ್ನಾಗಿರ್ತಿತ್ತೇನೋ, ಬಟ್ ಆ ಸಾಧ್ಯತೆ ನಮಗೆಲ್ಲೂ ಕಾಣಿಸಲ್ಲ. ಇಡೀ BJP ಅಥವಾ ಸಂಘ ಪರಿವಾರದ ಗೆದ್ದಿರೋ ನಾವು ಅವಕಾಶಗಳನ್ನ ನೋಡ್ತಾ ಬಂದರೆ ಅದು ಅಲ್ಲಿನ ಸಮಾಜವನ್ನು ಸ್ವಾಸ್ಥ್ಯವನ್ನು ಕೆಡಿಸಿಯೇ ಆ ಮತವನ್ನು ಪಡ್ಕೊಂಡಿರೋದು. ಸೊ ಮಂಡ್ಯದಲ್ಲೂ ಆ ಥರದಲ್ಲಿ ಏನಾದ್ರು ಮಾಡ್ಬೋದು ಅಂತ ಅವ್ರು ಟ್ರೈ ಮಾಡಿದ್ರು. ಆದರೆ ಮಂಡ್ಯ ಜನ ಅದಕ್ಕೆ ಅಷ್ಟು ಆಸಕ್ತಿ ತೋರೋರಲ್ಲ. ಯಾಕೆಂದರೆ ಹಳ್ಳಿ ನಮ್ಮ ಹಳ್ಳಿಗಾಡಿನ ಬದುಕೆ ತುಂಬ ವಿಚಿತ್ರವಾಗಿದೆ. ನಮಗೆ ಒಂದು ಕನಮಡಿ ಕಟ್ಟೆ ನೀರು ಬಂದು KRS ನೀರು ಬಂದರೆ ಬೆಳೆ ಉಂಟು, ಇಲ್ಲಾಂದ್ರೆ ಇಲ್ಲ. ಕೆಲವು ಕಡೆಗೆ ಮಳೆ ಆಶ್ರಿತ, ಅವ್ರಿಗೆ ಮಳೆಯೇ ಇಲ್ಲ. ಹೆಚ್ಚು ಕೃಷಿ ಮೇಲೆ ಅವಲಂಬಿತವಾದ ಜಿಲ್ಲೆ ಇದು. ಎಲ್ಲ ಮಂಡ್ಯ ಸಿಟಿ ಕೂಡ ಅದು ನಗರವಾಗಿದ್ದರೂ ನೀವು ಮಂಡ್ಯನ ಸುತ್ತಮುತ್ತ ನೋಡಿದ್ರೆ ಅದು ಹಳ್ಳಿ ಥರನೇ ಕಾಣಿಸೋದು. ಮಂಡ್ಯ ನಗರ ಅನ್ನೋದಕ್ಕಿಂತ ಒಂದು ದೊಡ್ಡ ಹಳ್ಳಿ ಥರನೇ ಇರೋದು ಅದು. ಇವತ್ತಿಗೂ ಇಲ್ಲಿ ಯಾವುದೇ ಇಂಡಸ್ಟ್ರಿಯಲೈಜೇಷನ್ ಏನೂ ಇಲ್ಲ. ಇರೋ ಇಂಡಸ್ಟ್ರಿಗಳು ಕೂಡ ತುಂಬ ಸಣ್ಣ ಪುಟ್ಟವು ಮತ್ತು ದೊಡ್ಡದಾಗಿ ಮಾಡಿದವೆಲ್ಲ ಮುಚ್ಕೋದು. ಅದರಲ್ಲಿ ನಾವು ನೋಡ್ಕೊಳ್ಬಹುದಾದ ಇಂಡಸ್ಟ್ರಿ ಅಂದರೆ ಸಕ್ಕರೆದು ಒಂದೇ. ಸಕ್ಕರೆ ನಡಿಬೇಕು ಅಂದರೆ ಕಬ್ಬು ಬೆಳಬೇಕು. ಕಬ್ಬು ಬೆಳಬೇಕು ಅಂದರೆ ನೀರು ಬೇಕು. ನೀರಿರಲ್ಲ ಅಥವಾ ಕಬ್ಬಿಗೆ ಸರಿಯಾದ ಬೆಳೆ ಇರಲ್ಲ. ಪ್ರತಿ ಸಲವೂ ಈ ಸ್ಟ್ರಗಲ್ಗಳಲ್ಲೇ ಜನ ಒದ್ದಾಡ್ತಾ ಇರಬೇಕಾದ್ರೆ ಇವ್ರ ಮಧ್ಯೆ ನೀವು ಈ ಕೋಮು ಇತರ ತೊಂದರೆ ಯಾವ ವಿಚಾರವನ್ನು ತಂದರು ಅವ್ರಿಗಂತರ ಆ ಥರ ಆಸಕ್ತಿನೇ ಇಲ್ಲ. ಯಾಕಂದರೆ ಬದುಕು ಇವೆಲ್ಲದಕ್ಕಿಂತ ದೊಡ್ಡದು. ಇವತ್ತು ಬೆಳಗ್ಗೆ ನೀವು ಹಿಂದುತ್ವ ಈ ಥರದ್ದು ಏನೇನೋ ತರ್ಬೋದು, ಬಟ್ ನಿಮಗೆ ಸ್ವಲ್ಪ ಹೊತ್ತಿನ ಹತ್ರ ಹೊಟ್ಟೆ ಸಿತ್ತಲಾಗಿ ಏನು ತಿನ್ಬೇಕು? ನಾವು ಹಿಂದುತ್ವಕ್ಕೆ ನಾವು ದೇವಸ್ಥಾನದ ಏರೋ ಉದಾಹರಣೆ ತೀರ್ಥನೋ ಅಥವಾ ಪ್ರಸಾದನೋ ತಿನ್ಕೊಂಡು ಬದುಕೋಕ್ಕಾಗಲ್ಲ ಇಡೀ ದಿನ. ಮಕ್ಕಳನ್ನ ಬಳಸೋದಾಗೆ, ಅವ್ರನ್ನ ವಿದ್ಯಾವಂತರು ಮಾಡೋದಾಗೆ, ಪ್ರತಿ ಸಲ ಈ ಥರದ ಸ್ಟ್ರಗಲ್ಗಳು ತುಂಬ ಇದ್ದಾವೆ. ಎಲ್ಲ ಜಿಲ್ಲೆಗಳಲ್ಲೂ ಇದೆ, ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಬೇರೆ ತನ್ನಾಗಿ ಜಾಸ್ತಿ ಇದೆ. ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಸ್ವಲ್ಪ ಇಂಡಸ್ಟ್ರಿಯಲ್ ಇದರಿಂದನೋ ಅಥವಾ ಪ್ರವಾಸೋದ್ಯಮದಿಂದನೋ ಸ್ವಲ್ಪ ಏನಾದ್ರು ಕಾಣ್ತಾ ಇದ್ದರೆ ಮಂಡ್ಯ ಜಿಲ್ಲೆ ಸಂಪೂರ್ಣವಾಗಿ ಇವತ್ತಿಗೂ ಕೂಡ ಅಗ್ರಿಕಲ್ಚರ್ ಮೇಲೆ, ಕೃಷಿ ಮೇಲೆ ಅವಲಂಬಿತವಾಗಿದೆ. ಇಂಥ ಹೊತ್ತಲ್ಲಿ ನೀವು ತೊಗೊಬಂದು ಆಮೇಲೆ ನಮ್ಮಲ್ಲಿ ಇರೋರು ಯಾರು? ಅಗೇನ್ ನಮ್ಮಲ್ಲಿರೋ ಜನ ಹಿಂದೂ ಧರ್ಮ ಅಂತ ನಾವೇನು ಎಲ್ಲ ಹೇಳ್ಕೊತಿದ್ವಿ, ಅವರೇ ಮೂರು ಮುಕ್ಕಾಲು ಭಾಗ ಇರೋ ಜನ. ಇನ್ನು ಉಳಿದವರು ಎಲ್ಲೋ ಒಂದಷ್ಟು ಕೆಲವೇ ಕೆಲವು ಮಂದಿರ್ಬೋದು. ಅವ್ರಿಗೂ ನಮಗೂ ಅಂಥ ಯಾವುದೇ ಡಿಫ್ರೆನ್ಸಸ್ ಇಲ್ಲ.
ನೀವು ಮಂಡ್ಯ ಜಿಲ್ಲೆ ಇತಿಹಾಸ ತೆಗೆದ್ರೆ ಯಾವಾಗೋ ಒಂದೆರಡು ಸಲ ಕೋಮುಗಲಭೆ ದಶಕಗಳ ಹಿಂದೆ 76 ಅಥವಾ 80 ಯಾವಾಗಲೋ ಎರಡು ಸಣ್ಣ ಗಲಭೆ ಆಗಿದ್ದು ಬಿಟ್ಟರೆ ಮತ್ತಾವತ್ತೂ ಇಲ್ಲ. ಎಲ್ಲರೂ ಡಿಪೆಂಡ್ ಆಗಿದ್ದೀವಿ, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದೀವಿ, ಒಂದು ಕೆಲಸಕ್ಕೆ ಇನ್ನೊಬ್ಬರ ಮೇಲೆ, ಇನ್ನೊಬ್ಬರ ಕೆಲಸ ಮೇಲೆ ಇನ್ನೊಬ್ಬರ ಮೇಲೆ ಇದು ಡಿಪೆಂಡ್ ಆಗಿದೆ. ಒಂದು 16 ಜಾತಿ ಜನಗಳು ಎಲ್ಲರೂ ಯಾವಾಗಲೂ ಮಂಡ್ಯನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಮೇಜರ್ ಇಲ್ಲಿ ಒಕ್ಕಲಿಗರಿದ್ದಾರೆ. ಇಲ್ಲ, ಒಕ್ಕಲಿಗರಿಗಿಂತನೂ ಇನ್ನೂ ಬೇರೆ ಜಾತಿಗಳಿದ್ದಾರೆ, ಅವೆಲ್ಲವೂ ಸೇರಿದ್ರೆ ಒಕ್ಕಲಿಗರು ಕಮ್ಮಿ ಆಗೋಗ್ತಾರೆ. ಸೊ ಇರೋ ಜಾತಿಗಳಲ್ಲಿ ಮೆಜಾರಿಟಿ ಇರ್ಬೋದಷ್ಟೇ, ಹಾಗನ್ಬಿಟ್ಟು ಇವರೊಬ್ಬರೇ ಇಲ್ಲ. ನಮ್ಮಲ್ಲಿರೋ ಕುರುಬರಿದ್ದಾರೆ, ದಲಿತರಲ್ಲಿ 116 ಥರದ ಜಾತಿ ಜನರಿದ್ದಾರೆ, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಎಲ್ಲರೂ ಇದ್ದಾರೆ. ಮತ್ತು ಯಾರ ನಡುವೆ ಅಂಥ ಡಿಫ್ರೆನ್ಸ್ ಕಾಣಿಸಲ್ಲ, ಎಲ್ಲರೂ ಅವ್ರ ಪಾಡಿಗೆ ಅವರು ಬದುಕ್ತಾ ಇದ್ದಾರೆ. ಮತ್ತು ಇಲ್ಲಿ ಫ್ಯೂಡಲ್ ಸಿಸ್ಟಮಿನ ಒಂದು ಜಾತಿಯ ಇದು ಕೂಡ ಇದೆ, ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗ್ಬಿಡುತ್ತೆ, ಅದಿದೆ. ಆದರೆ ಯಾವಾಗ ಆರ್ಥಿಕತೆ ಅನ್ನೋದು ಮುಂದೆ ಬರುತ್ತೆ ಆವಾಗ ಅದು ಗೌಣ ಆಗೋಕ್ಕೆ ಶುರು ಆಗುತ್ತೆ. ಯಾಕೆ ಆರ್ಥಿಕತೆ ಮುಂದೆ ಬಂದಾಗ, ಎಕನಾಮಿಕ್ ಕಂಡೀಷನ್ಗಳು ಬಂದಾಗ ಅದು ಗೌಣ ಆಗುತ್ತೆ ಅಂದರೆ ಬದುಕೋದೆ ಕೊನೆಗೆ ಮುಖ್ಯ ಆಗಿರುತ್ತಲ್ಲ. ಸೊ ಹಾಗಾಗಿ ಅದು ಕೆಲವು ಸಲ ಗೌಣ ಆಗೋಕ್ಕೆ ಶುರು ಆಗಿದೆ ಅಂತ ನಾನು ಅನ್ಕೋತೀನಿ ನನ್ನ ಪರಿಧಿನಲ್ಲಿ. ಬಟ್ ಆ ಫ್ಯೂಡಲ್ ಸಿಸ್ಟಮ್ ಇವುಗಳು ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಉಳ್ಕೊಂಡಿದೆ, ಅವನಿಲ್ಲ ಅಂತ ಹೇಳೋದು ಸುಳ್ಳಾಗುತ್ತೆ. ಇಂಥ ಸ್ಟ್ರಗಲ್ಗಳು ನಮ್ಮೊಳಗೇ ಇರಬೇಕಾರೆ ನಾವೀಗ ಏಕಾಏಕಿ ಯಾವುದೋ ಕೇಸರಿ ಧ್ವಜವನ್ನೋ ಅಥವಾ ಇನ್ನೊಂದು ಹಿಜಾಬ್ನೋ ನಮಗದು ಮುಖ್ಯವಾದ ಸಂಗತಿ ಅಲ್ಲವೇ ಇಲ್ಲ. ಅದಕ್ಕೆ ಪ್ರತಿ ಸಲವೂ ಸಂಘ ಪರಿವಾರ ಇಲ್ಲಿ ಏನು ಮಾಡೋಕೆ ಹೊರಟಾಗ್ಲೂ ಅದು ಫೇಲ್ ಆಗುತ್ತೆ. ಯಾಕೆಂದರೆ ಸಂಘ ಪರಿವಾರದ ಉದ್ದೇಶ ಈ ರೀತಿ ಕೋಮು ಕೇಂದ್ರಿತವಾಗಿ ನಮ್ಮನ್ನು ಏನು ಇಬ್ಬಾಗ ಮಾಡೋದು, ಮುಬ್ಬಾಗ ಮಾಡೋದು, ಅದ್ರ ಮುಖಾಂತರ ತಾನು ಮತ ಗಳಿಸೋದು ಅಥವಾ ತಾನು ಅದ್ರಲ್ಲಿ ನುಸುಳ್ಕೊಂಡು ತನ್ನ ಲಾಭವನ್ನು ಮಾಡ್ಕೊಳ್ಳೋದಾಗಿರುತ್ತೆ. ಬಟ್ ಇಲ್ಲಿ ಅದಕ್ಕೆ ಅವಕಾಶವೇ ಇಲ್ವಲ್ಲ. ನೀವು ಹೋಗಿ ಜನರ ಹತ್ರ ಯಾರನ್ನಾದ್ರೂ ನೀವು ರಾಮ ಮಂದಿರ ಅಥವಾ ಹಿಂದುತ್ವ ಈ ಥರದ ಪ್ರಶ್ನೆಗಳು ಕೇಳ್ತಾರೆ, ಹೌದು ನಾವು ರಾಮ ನಮ್ಮ ದೇವರು ಅಂತನಷ್ಟೇ ಅವರು, ಮುಂದಕ್ಕೆ ಅವ್ರು ಹೋಗಲ್ಲ. ನೀವು ಹೋಗಿ ಇಲ್ಲ ನೀವು ಇಲ್ಲ ಮಸೀದಿ ಕಡೆ, ಇಲ್ಲ ಮಸೀದಿ ನಾವು ಹೋಗಿ ತಾಯ್ತ ಕಟ್ಸ್ಕೊತೀವಲ್ಲ ಅಂತಾರೆ. ಯಾಕಂದರೆ ಅವ್ರ ದೇವರು ಎಲ್ಲ ಕಡೆ ಕಾಣಿಸ್ತದೆ. ಒಬ್ಬ ಧಾರ್ಮಿಕವಾಗಿರೋ ವ್ಯಕ್ತಿಗೆ ದೇವರು ಅನ್ನೋದು ಎಲ್ಲಿದ್ರೂ ದೇವರೇ, ಅದು ಸಾಬ್ರು ದೇವರು, ಇದು ಕ್ರೈಸ್ತರ ದೇವರು, ಇದು ಹಿಂದೂ ದೇವರು ಅಥವಾ ಇವರು ಇನ್ನೊಬ್ಬರು ದೇವರು ಅಂತ ಏನಿರಲ್ಲ. ಸೊ ಅವ್ರಿಗೇನಾಗುತ್ತೆ, ಎಲ್ಲ ಕಡೆಯೂ ದೇವರಿದ್ದಾನೆ ಅಂತ ನಂಬ್ಕೊಂಡಿರ್ತಾರೆ ಅವರು. ಅವ್ರಿಗೇನೋ ಜ್ವರ ಬಂದರೂ ಮತ್ತೊಂದು ಬಂದೋ ಮಸೀದಿಗೋ ಅಥವಾ ದರ್ಗಾಗೆ ಹೋಗಿ ತಾಯ್ತ ಕಟ್ಟಿಸ್ಕೋತಾರೆ ಅಥವಾ ಅಲ್ಲೂ ಹೋಗಿ ಏನೋ ನಮಸ್ಕಾರ ಮಾಡ್ಕೋತಾರೆ. ಅಲ್ಲಿಯವರು ಎಷ್ಟೊಂದು ಜನ ಇಲ್ಲಿ ನಮ್ಮ ದೇವಸ್ಥಾನಗಳಿಗೆ ಬರೋದು ಇದೆ. ಅಷ್ಟೆಲ್ಲ ಯಾಕೆ, ಮಂಡ್ಯದ ಇಡೀ ಪರಂಪರೆಯಲ್ಲಿ ಮಂಟೆಸ್ವಾಮಿ ಪರಂಪರೆ ನಾವು ಹೆಚ್ಚು ಇದು ಮಾಡ್ತೀವಿ. ಸೊ ಮಂಟೆಸ್ವಾಮಿನ ನಮ್ಮ ಜಿ ಶಂಪ ಅವರ ಸಂಶೋಧನೆ ನೋಡಿದಾಗ ಮಂಟೆಸ್ವಾಮಿನೇ ಮುಸ್ಲಿಂ ಆಗಿದ್ದ ಅಂತ ಅವರೊಂದು ಉಲ್ಲೇಖ ಮಾಡ್ತಾರೆ. ಮುಸ್ಲಿಂ ಫಕೀರಲ್ಲಿ ಇಬ್ಬರು ಬಂದು ಒಬ್ಬರು ಆ ಶಂಶಾದಲ್ಲಿ ದರ್ಗಾದಲ್ಲಿ ಇದಾದರು, ಇನ್ನೊಬ್ಬರು ಇವರು ಹಿಂದೂಗಳ ಜೊತೆ ಸೇರ್ಕೊಂಡು ಹಿಂದೂಗಳ ಏನು ಸನ್ಯಾಸಿಯಾಗಿ ಅಲ್ಲೇ ಉಳ್ಕೊಬಿಟ್ರು ಅವರು ಮಂಟೆಸ್ವಾಮಿ ಅಂತ. ಮಂಟೆಸ್ವಾಮಿ ಇಡೀ ಪರಂಪರೆ ಇದು ನೋಡಿ, ಎಲ್ಲ ಕೂಡ ಸೂಫಿ ಸಂತರ ದರ್ಗಾಗಳಲ್ಲಿ ಹೆಂಗೆ ಸಮಾಧಿ ಇರುತ್ತೋ ಅದೇ ಥರದ್ದಿದೆ. ಈಗಲೂ ಈಗ ಒಂದು 20-30 ವರ್ಷದ ಹಿಂದೆ ನೋಡಿಗೂ ಮುಸ್ಲಿಂ ಮಂಟೆಸ್ವಾಮಿ ಗದ್ದೆಗಳಿಗೆ ಮುಸ್ಲಿಮರು ಬಂದು ಸಕ್ಕರೆ ಹಂಚೋದೆಲ್ಲ ಪದ್ಧತಿ ಇತ್ತಂತೆ, ಕಾಲಕ್ರಮೇಣ ಅದು ನಿಂತೋಗಿದೆ. ಅಂದರೆ ನಾವು ಈ ಇಡೀ ಜಿಲ್ಲೆನಲ್ಲಿ ಏನಾಗಿದೆ ಅಂದರೆ ಇವರಿಗೆ ಈ ಥರದ ಕೋಮು ಕೇಂದ್ರಿತವಾಗಿ ಬದುಕೋದು ಗೊತ್ತಿಲ್ಲ, ಜಾತಿ ಕೇಂದ್ರಿತವಾಗಿ ಬದುಕೋದು ಗೊತ್ತಿದೆ. ಆ ಜಾತಿ ಕೇಂದ್ರಿತವಾದ ಬದುಕುಗಳು, ಕೇರಿ ಮತ್ತು ಊರುಗಳ ಡಿಫ್ರೆನ್ಸ್ಗಳು ಇವೆಲ್ಲವೂ ಇವೆ. ಆದರೆ ಕೋಮು ಕೇಂದ್ರಿತವಾಗಿ ಬದುಕೋದು ಇವ್ರಿಗೆ ಗೊತ್ತಿಲ್ಲ. ಆ ಜಾತಿ ಸುಪೀರಿಯಾರಿಟಿ, ಜಾತಿಯ ಮೇಲರಿಮೆಗಳು ಇವ್ರಿಗೆ ಇವೆ, ಹೋಗಿಲ್ಲ ಅಂತೇನಲ್ಲ. ಬಟ್ ಅವು ಎಗೇನ್ ಆರ್ಥಿಕತೆ ಮೇಲೆ ಅವಲಂಬಿತ ಆಗಿಬಿಟ್ಟಿವೆ. ಈಗ ಕಾಲಕ್ರಮೇಣ ಬರ್ತಾ ಬರ್ತಾ ಅವ್ರು ಎಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು, ಇಲ್ಲ ನಾನು ಬದುಕೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ಇರೋ ಇತರೊಳಗೆ ಇವರು ತಂದು ಏನೇನನ್ನೆಲ್ಲ ಟ್ರೈ ಮಾಡ್ತಿದ್ರು ಅವು ಪ್ರತಿ ಸಲವೂ ಕೂಡ ಫೇಲ್ ಆದವು. ಈಗ ಅದಕ್ಕೆ ಹೊಸದಾದ ಬಾಣ ಈ ಕೆರೆಗೋಡಿನ ಇನ್ಸಿಡೆಂಟು. ನೀವು ನೋಡಿರ್ತೀರಾ ಅವ್ರು ಕೊಟ್ಟಿರೋ ಪತ್ರ ಮತ್ತು ಇದರಲ್ಲೆಲ್ಲ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, ನಾವು ರಾಷ್ಟ್ರಧ್ವಜವನ್ನು ಮತ್ತು ಕನ್ನಡ ಧ್ವಜವನ್ನು ಹಾಕೋಕ್ಕಷ್ಟೇ ಅವಕಾಶ ಅಂತ ಅದು ಗ್ರಾಮ ಪಂಚಾಯತಿನ ಹೇಳಿದೆ. ಮತ್ತು ಇವರು ಕೂಡ ಅದಕ್ಕೆ ಒಂದು ಸ್ಟ್ಯಾಂಪ್ ಪೇಪರ್ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ, ಹೌದು ನಾವು ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಆರಿಸೋಕ್ಕೆ ಮಾತ್ರ ನಾವು ಇದನ್ನು ಬಳಸ್ತೀವಿ ಅಂತ. ಸೊ ಈ ರೀತಿ ಮುಚ್ಚಳಿಕೆ ಕೊಟ್ಟ ಮೇಲೆ, ಕಾನೂನು ಪ್ರಕಾರವಾಗಿ ಎಲ್ಲವನ್ನೂ ಮಾಡಿದ ಮೇಲೆ ಹೊರಗೆ ಬಂದು ಇವ್ರು ಯಾಕೆ ಅಲ್ಲಿ ಕೇಸರಿ ಧ್ವಜವನ್ನು ಆರಿಸ್ತಾರೆ? ಈ ಆರಿಸಿದ್ದು ಎಲ್ರಿಗೂ ಅಥವಾ ಇಲ್ಲಿ ನಮ್ಮ ಮಂಡ್ಯದಲ್ಲಿ ಇವ್ರಿಗೆಲ್ಲ ಅದಕ್ಕೆ ಬೆಂಬಲವಾಗಿ ನಿಂತಹ ಜೆ ಡಿ ಎಸ್ನ ಕಾರ್ಯಕರ್ತರಿಗೂ ಅಥವಾ ಆರ್ ಎಸ್ ಎಸ್ ಕಾರ್ಯಕರ್ತರಿಗೂ ನಂದು ಒಂದೇ ಪ್ರಶ್ನೆ, ಮಂಡ್ಯದ ಯಾವ ದೇವಸ್ಥಾನಗಳಲ್ಲಿ ಧ್ವಜ ಆರಿಸೋ ಪದ್ಧತಿ ಇತ್ತು? ನಮ್ಮ ಯಾವ ದೇವಸ್ಥಾನಗಳಲ್ಲೂ ಧ್ವಜ ಆರಿಸೋ ಪದ್ಧತಿ ಇಲ್ಲ. ಗೊತ್ತಲ್ಲ, ಅರ್ಕೇಶ್ವರ ದೇವಸ್ಥಾನ ಇದೆ, ಅರ್ಕೇಶ್ವರ ದೇವಸ್ಥಾನಕ್ಕೆ ಯಾವುದೇ ಇದಿಲ್ಲ. ಮಂಡ್ಯದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ, ಪ್ರಾಚೀನವಾದ ದೇವಸ್ಥಾನಗಳಿವು, ಅಲ್ಲಿ ಯಾವ ಧ್ವಜ ಆರಿಸೋ ಪದ್ಧತಿಗಳಿಲ್ಲ. ಇನ್ನು ನಮ್ಮ ಮನೆ ದೇವರುಗಳು ಅಥವಾ ಕುಲದೇವರುಗಳು, ಅದು ಊರೂರಲ್ಲೇ ದೇವರುಗಳಿದ್ದಾವಲ್ಲ, ಮಾರಮ್ಮ, ಬೋರಮ್ಮ, ಇನ್ಯಾವುದೋ ರಂಗನಾಥ, ಇನ್ಯಾವುದೋ ಅರೆ ತಿಮ್ಮಪ್ಪ, ತೋಪನ ತಿಮ್ಮಪ್ಪ, ಈ ಥರ ನೂರಾರು ದೇವರು, ಈವನ್ ಮಂಟೆಸ್ವಾಮಿ, ಸಿದ್ದಾಪಾಜಿ, ಇಲ್ಲೆಲ್ಲಿತ್ತು ನಮ್ಮಲ್ಲಿ ಬಾವುಟ ಆರಿಸೋ ಪದ್ಧತಿ? ಬಾವುಟ ನಾವು ಯಾವತ್ತೂ ಆರಿಸಿಲ್ವಲ್ಲ. ಹೂವು ಒಂಬಾಳೆ ಎರಡೇ ನಮ್ಮ ರಿಚುವಲ್ಗಳ ಸಂಕೇತಗಳು, ನಮ್ಮ ಇಡೀ ಆಚರಣೆಗಳು, ನಮ್ಮ ದೈವಿಕ ಆಚರಣೆಗಳ ಸಂಕೇತಗಳು ಹೂವು ಮತ್ತು ಅಡಿಕೆ ಹೊಂಬಾಳೆ. ಈ ಬಾವುಟ ಎಲ್ಲ ಎಲ್ಲಿಂದ ಬಂತು? ನಮ್ಗೆ ಅದನ್ನು ಆರಿಸೋದ್ರಿಂದ ನಮಗೇನು ಸಿಗುತ್ತೆ? ಇಲ್ಲ ಹಿಂದೂ ವಿರೋಧಿ ಸರ್ಕಾರ, ಸರ್ಕಾರ ಹಿಂದೂ ವಿರೋಧಿ ಅಥವಾ ಇವನು ಇನ್ನೊಪ್ಪ ಯಾರೋ ಹಿಂದೂ ವಿರೋಧಿ ಅಥವಾ ನಾನು ಹಿಂದೂ ವಿರೋಧಿ ಅಲ್ಲ, ನಾವು ನಮ್ಮ ಆಚರಣೆಗಳಿಂದ ಅದನ್ನು ನಾವು ನಡೆಸ್ಕೋ ಹೋಗ್ತಿದ್ದೀವಲ್ಲ, ಇದ್ಯಾವುದು ಇದು ಹೊಸ ಆಚರಣೆ? ಮತ್ತು ಇದೇನು ತಿಂದು ಬಂತು?
ಇದು ರಾಜಕೀಯಕ್ಕೆ ಬಂತು. ನಮ್ಮ ಧರ್ಮವನ್ನಾಗಲಿ, ನಮ್ಮ ಕುಲವನ್ನಾಗಲಿ, ನಮ್ಮ ಆಚರಣೆಗಳಾಗಲಿ, ನಮ್ಮ ಸಂಪ್ರದಾಯಗಳನ್ನಾಗಲಿ, ನಮ್ಮ ಪರಂಪರೆಗಳಾಗಲಿ ಉಳಿಸೋಕೆ ಬರಲಿಲ್ಲ. ಇದು ರಾಜಕೀಯಕ್ಕೋಸ್ಕರ ಬಂತು. ಇಲ್ಲಿ ಅವ್ರಿಗೆ ಮತಗಳನ್ನ ತಗೊಳ್ಳೋಕ್ಕೋಸ್ಕರ ಬಂತು. ಅವರು ತಗೊಳ್ಳೋ ಮತಕ್ಕೋಸ್ಕರ, ಅವ್ರಿಗೆ ಓಟು ಬೇಕು ಅನ್ನೋ ಕಾರಣಕ್ಕೋಸ್ಕರ ಊರಿನಲ್ಲಿ ಒಂದು ದೊಡ್ಡದಾದ ಬಿರುಕನ್ನು ಉಂಟು ಮಾಡಿದ್ರು. ಈಗ ನೀವು ಧ್ವಜ ಆರಿಸದಿಂದ ಏನಾಯಿತು? ಯಾವ ದೇವರು ನಿಮಗೆ ಧ್ವಜ ಆರಿಸಿ ಅಂತ ಹೇಳಿದ್ದ? ನಮ್ಮ ಯಾವ ದೇವರು ನಿಮಗೆ ಧ್ವಜ ಆರಿಸೋದು ಹೇಳಿತ್ತು? ಇಲ್ವಲ್ಲ, ಎಲ್ಲೂ ಇಲ್ವಲ್ಲ. ಇದುವರೆಗೂ ಯಾವ ನಮ್ಮ ಸಂಪ್ರದಾಯ ಪರಂಪರೆಗಳು ಇಲ್ಲದ ಧ್ವಜ ಇವತ್ತು ಯಾಕೆ ಬಂದು ನಿಂತ್ಕೊಟ್ರು? ಆಂಜನೇಯನ ಪೂಜೆ ಮಾಡಿ ಯಾರು ಬೇಡ ಅಂತಾರೋ, ರಾಮರ ಪೂಜೆ ಮಾಡಿ ಬೇಡ. ಯಾರು ಅದನ್ನು ವಿರೋಧಿಸ್ತಾ ಇದ್ದಾರೆ? ಪೂಜೆ ಮಾಡೋದು ನಮ್ಮ ಹಕ್ಕು. ಸಂವಿಧಾನದ ಪೀಠಿಕೆನಲ್ಲೇ ಧಾರ್ಮಿಕ ಆಚರಣೆ ಅಥವಾ ಆಧಾರ ಆರಾಧನೀಯ ಸ್ವಾತಂತ್ರ್ಯವನ್ನು ನಾವು ತಗೊಂಡಿದ್ದೀವಿ ಮತ್ತು ಅಂಥದ್ರಲ್ಲಿ ಅದನ್ನು ಯಾರೂ ನಮಗೆ ಇದು ಮಾಡಲ್ಲ. ಆದರೆ ನೀವು ಯಾವಾಗ ಒಂದು ಸಮಾಜ ಸ್ವಾಸ್ಥ್ಯವನ್ನು ಕೆಡಿಸೋಕೆ ಹೋಗ್ತೀರಿ ಆವಾಗ ನಾವು ಅದನ್ನು ಪ್ರತಿಬಂಧಿಸಬೇಕಾಗುತ್ತೆ ಅಥವಾ ನಿರ್ಬಂಧಿಸಬೇಕಾಗುತ್ತೆ. ಯಾಕೆಂದರೆ ಅದು ನಾವು ಬೇಕು. ಹಾಗಾಗಿ ಇವರು ಕೆರಗೋಡಿನಲ್ಲಿ ಮಾಡಿಕೊಟ್ಟಿದ್ದಷ್ಟೇ. ಕೆರಗೋಡನ್ನು ಮಂಡ್ಯದ ಕೇಂದ್ರ ಮಾಡ್ಕೊಂಡು ಕೆರಗೋಡಲ್ಲಿ ಸ್ವಲ್ಪ ಸಂಘ ಪರಿವಾರದ ವಿದ್ಯಾಸಂಸ್ಥೆಗಳು, ಸಂಘ ಪರಿವಾರದ ಜನರು ಇವರೆಲ್ಲರೂ ಕೂಡ ಅಲ್ಲಿ ದಶಕಗಳಿಂದ, ಈಗಲ್ಲ 10-20-30 ವರ್ಷಗಳಿಂದ ಸೇರ್ಕೋತಾ ಬಂದಿದ್ದಾರೆ. ಥ್ರೂ ದಟ್ ಆ ಚಾನಲ್ ಮುಖಾಂತರ ಅಲ್ಲೊಂದಷ್ಟು ಇದೇ ಥರದ ಮೈಂಡ್ ಸೆಟ್ ಇರೋ ಜನಗಳನ್ನ ಸೃಷ್ಟಿಸೋಕ್ಕೆ ಶುರು ಮಾಡಿದ್ದಾರೆ. ಆದರೆ ನೀವು ಆ ಲೋಕ್ ಕೇಳಿ, ಅಲ್ಲಿನ ಹಳ್ಳಿಗಾಡಿನ ಜನರಿಗೆ, ಅಲ್ಲಿರೋ ಬದುಕ್ತಿರಿಗೆ, ಅಲ್ಲಿರೋ ರೈತಾಪಿ ಜನಗಳಿಗೆ, ಅವರಿಗೆ ಈ ಬಾವುಟವೂ ಬೇಕಿಲ್ಲ, ಆ ಧ್ವಜಸ್ತಂಭವೂ ಬೇಕಿಲ್ಲ. ಅವ್ರ ಕಬ್ಬಿಗೆ ಸರಿಯಾದ ಬೆಲೆ ಕೊಡಿಸಿ, ಅವ್ರ ಕಬ್ಬಿಗೆ ಸರಿಯಾದ ಮುಂಗಡವಾದ ಬೆಲೆ ಕೊಡಿಸಿ, ಆಯಿತಾ? ಅವ್ರಿಗೆ ಸರಿಯಾದ ಟೈಮಿಗೆ ನೀರು ಕೊಡಿ, ಸಾಕು. ಅವ್ರು ಬದುಕೋಕ್ಕೆ ಅದೇ ಬೇಕಿರೋದು. ಅವ್ರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ, ಅವ್ರಿಗೆ ಬೇಕಿರೋ ಒಳ್ಳೆಯ ಶಿಕ್ಷಣ ಕೊಡಿ, ಅವ್ರಿಗೆ ಬೇಕಿರೋ ಒಳ್ಳೆ ಆರೋಗ್ಯ ಕೇಂದ್ರಗಳನ್ನ ಇದು ಮಾಡಿ, ಆ ರಸ್ತೆನ ಮೊದಲು ರೆಡಿ ಮಾಡಿ, ಅವ್ರೂರಿನ ರಸ್ತೆಗಳನ್ನ ರೆಡಿ ಮಾಡಿ. ಇವು ಅವ್ರ ರಿಕ್ವೈರ್ಮೆಂಟ್ಸ್ಗಳು, ಇವು ಅವ್ರಿಗೆ ಬೇಕಿರೋವು. ನೀವಲ್ಲಿ ಧ್ವಜಸ್ತಂಭ ಬೇಕು, ಧ್ವಜಸ್ತಂಭ ಸ್ಥಾಪಿಸಬೇಕು, ಧ್ವಜಸ್ತಂಭದಲ್ಲಿ ನಾವು ಕೇಸರಿ ಧ್ವಜ ಆರಿಸ್ಬೇಕು. ಸೊ ಏನು ಅದರಿಂದ ಯಾರಿಗೇನು ಸಿಗ್ತಾ ಇದೆ? ನೀವು ಹೇಳ್ತಿರೋ ಧಾರ್ಮಿಕವಾದ ಅಥವಾ ನಮ್ಮ ದೇವರುಗಳ ಸಂಬಂಧಪಟ್ಟ ಆಚರಣೆಯಲ್ಲ, ಕೊನೆ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳೂ ಅಲ್ಲ. ಏನಂದ್ರೆ ಏನೂ ಇಲ್ಲದಂಥ ಕೇವಲ ನಿಮ್ಮ ಮತಗಳಿಕೆಗೆ ಮತ್ತು ನಿಮ್ಮ ಯಾವುದೋ ರಾಜಕೀಯದ ಕ್ಷುದ್ರವಾದ ಕಾರಣಗಳಿಗೆ ನಮ್ಮನ್ನು ಬಲಿ ಕೊಡ್ತೀವಿ. ಇವಾಗ ಇವರು ಅದನ್ನು ಮೊದಲಿಂದ ಮಾಡ್ಕೊಂಬಂದಿದ್ದಾರೆ. ಈಗ ಅದಕ್ಕೆ ಹೊಸ ಪ್ರವೇಶ JDS ಪಕ್ಷದ್ದು. ಇಷ್ಟು ವರ್ಷ ಮಂಡ್ಯದಲ್ಲಿ ಸಂಪೂರ್ಣ ಮಂಡ್ಯ ಜನ 7-7 ವಿಧಾನಸಭೆ ಕ್ಷೇತ್ರಗಳನ್ನು JDS ನೋಡ್ಕೊಟ್ಟಿದೆ. ಒಂದು ಲೋಕಸಭಾ ಕ್ಷೇತ್ರನೂ JDS ಕೊಟ್ಟಿತ್ತು. ಕಳೆದ ವರ್ಷದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಈ ವರ್ಷವೂ ವ್ಯತ್ಯಾಸ ಆಯಿತು. ಯಾಕೆ ವ್ಯತ್ಯಾಸ ಆಯಿತು? ನೀವು ದಿನಕ್ಕೆ, ಕ್ಷಣಕ್ಕೆ, ವರ್ಷಕ್ಕೆ ನಿಮ್ಮ ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಸಿದ್ಧಾಂತಗಳನ್ನೇ ಬದಲಾಯಿಸ್ಕೊಂಬಿಡ್ತೀರಾ. ನಿಮ್ಮ ಸಿದ್ಧಾಂತಗಳನ್ನೇ ಬದಲಾಯಿಸ್ಕೊಂಡು ಇವತ್ತು ನಿನ್ನೆ JDS ಕಾರ್ಯಕರ್ತರೆಲ್ಲ ಸಂಘ ಪರಿವಾರದ ಜೊತೆ ಸೇರಿಕೊಂಡು ದೊಡ್ಡದಾದ ರ್ಯಾಲಿ ಮಾಡಿದ್ದೀರಿ ಕೆರಗೋಡಿಂದ ಮಂಡ್ಯಕ್ಕೆ. ಯಾವುದು? ಕೇಸರಿ ಧ್ವಜ ಹಿಡ್ಕೊಂಡು. ಎಲ್ಲೋಯ್ತು ನಿಮ್ಮ ಹಸಿರು ಧ್ವಜ? ನೀವು ರೈತರ ಮಕ್ಕಳು ಅಂತ ತಾನು ಹೇಳ್ಕೊಳ್ಳೋದು, ನೀವೆಲ್ಲ ರೈತರು ಅಂತ ತಾನು ಹೇಳ್ಕೊಳ್ಳೋದು. ಎಲ್ಲಿ ಹಸಿರಿದು? 4 ತಿಂಗಳಿಂದ ಮಂಡ್ಯದ DC ಆಫೀಸ್ ಮುಂದೆ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಬಿಡಬಾರ್ದು ಅಂತ ರೈತ ಸಂಘದವರು ಹಾಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಆ ಧರಣಿನ ಯಶಸ್ವಿಗೊಳಿಸ್ಬೋದಿತ್ತಲ್ಲ ಈ ರ್ಯಾಲಿ ಮಾಡೋ ಬಂದು. ಯಾಕಂದ್ರೆ ನಿಮ್ಮ ಮೊದಲ ಆದ್ಯತೆ ಅದಾಗಬೇಕಿತ್ತು. ಯಾಕೆ ಏಕಾಕಿ ಅದ್ಯಾವುದು ಧ್ವಜಸ್ತಂಭ ಆಯಿತು? ಧ್ವಜಸ್ತಂಭ ನಮ್ಗೆ ಯಾರಿಗಾರು ಅನ್ನ, ನೀರು, ಬಟ್ಟೆ ಏನಾದರೂ ಕೊಟ್ಟು ಕಾಪಾಡಿದ್ದುಂಟ? ನೀವು ನೀರು ಬಿಡಿಸಿದ್ರೆ ನಮಗೆ ನೀರು ಸಿಗುತ್ತೆ, ಬೆಳೆ ಬೆಳಿತೀವಿ, ಬೆಳೆಯಿಂದ ನಮ್ಮ ಬದುಕಾಗುತ್ತೆ, ಅದರಿಂದ ಕಬ್ಬು ಬೆಳಿತೀವಿ, ಕಬ್ಬು ಇನ್ನೊಂದು ಕಡೆ ದುಡ್ಡು ಬರುತ್ತೆ. ಆಯಿತು, ಸಕ್ಕರೆ ಕಾರ್ಖಾನೆ ಯಾವ ಸ್ಥಿತಿಲಿ ನೀವು? ಇನ್ನು ನಮ್ಮ ಮುಂದೆನೇ ಇದೆ, ಈ ರಸ್ತೆ ದಾಟಿದ್ರೆ ದೊಡ್ಡ ಸಕ್ಕರೆ ಕಾರ್ಖಾನೆ ಈ ರಾಜ್ಯಕ್ಕೆ ಮೊದಲನೇದೋ ಎರಡನೇದೋ ಇರಬೇಕದು. ಇವತ್ತು ಅದರಷ್ಟು ಹಾಳಾಗಿರೋ ಫ್ಯಾಕ್ಟ್ರಿ ಇನ್ನೊಂದಿಲ್ಲ. ಯಾಕೆ ಆ ಫ್ಯಾಕ್ಟ್ರಿನ ನೀವು ಉದ್ಧಾರ ಮಾಡೋಕ್ಕಲ್ಲ? ಪ್ರತಿ ವರ್ಷ ನೀವು ಅದಷ್ಟು ಕೋಟಿ ರಿಲೀಸ್ ಮಾಡೋದು ಸುಮ್ಮನೆ ಆಗ್ತೀರಾ? ಯಾಕೆ ಅದನ್ನು ಮಾಡೋಕ್ಕಾಗಲಿಲ್ಲ? ಯಾಕೆ ನಿಮ್ಮ ಆದ್ಯತೆ ಜನಪರವಾಗಿಲ್ಲ? ಇವತ್ತಿನವರೆಗೂ ನಿಮ್ಮ ಆದ್ಯತೆ ಅಲ್ಲಿ ಯಾವುದೋ ದೇವಸ್ಥಾನ ಇತ್ತು, ಅದೇನೋ ಇದಾಗಿದೆ, ಇಲ್ಲಿ ಒಂದು ಧ್ವಜಸ್ತಂಭ ಇದೆ. ನಮ್ಮ ದೇವಸ್ಥಾನಗಳು ನಮ್ಮ ಹತ್ರ ಇವೆ, ಸಾಕು. ದೇವಸ್ಥಾನಗಳು ಬೇಕಾದಷ್ಟಿವೆ. ನಮ್ಮ ದೇವರುಗಳು ನಮ್ಮ ನಮ್ಮ ಮನೇಲಿದೆ. ದೇವರುಗಳನ್ನ ಮತ್ತು ದೇವ್ರನ್ನ ಎಲ್ಲಿ ಪೂಜೆ ಮಾಡಿದ್ರು ಅವ್ನು ದೇವರೇ ಅಲ್ಲ. ದೇವ್ರನ್ನ ನಿರಾಕಾರ, ನಿರ್ಗುಣ, ಅವನಿಗೆ ಕಾಲವಿಲ್ಲ, ಅವನಿಗೆ ಆಕಾರವಿಲ್ಲ, ಅವನೇನು ನಾನು ಎಲ್ಲ ಕಡೆ ಸಿಗ್ತಾನೆ ಅಂತ ನಾವು ನಂಬ್ಕೊಂಡಿದ್ದೀವಲ್ಲ. ಸೊ ದೇವ್ರು ನಮ್ಮ ಎಲ್ಲ ಕಡೆ ಸಿಗ್ತಾನೆ, ಬಟ್ ನೀರು ಎಲ್ಲ ಕಡೆ ಸಿಗಲ್ಲ ನಮಗೆ. ನೀರು ಎಲ್ಲ ಕಡೆ ಸಿಗುವಂದರೆ ಇಡೀ ಮಂಡ್ಯನೇ ನೀರಾವರಿ ಜಮೀನು ಆಗ್ಬಿಟ್ಟಿತ್ತು. ನಾಗಮಂಗಲ ಯಾಕಷ್ಟೊಂದು ಒದ್ದಾಡ್ತಾ ಇದೆ ನೀರಿಲ್ಲದೆ? ಈವನ್ ನಾವು ಇಷ್ಟು ದೊಡ್ಡ ಕನ್ನಮಾಡಿ ಕಟ್ಟೆ ಕಟ್ಕೊಂಡು ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಿಲ್ಲ, ನಮಗೆ ಬರೋ ನೀರಾವರಿ ವ್ಯವಸ್ಥೆ ಸರಿಯಿಲ್ಲ, ಅದಕ್ಕೆ ನೀರು ಬಿಡೋಕ್ಕಾಗ್ತಾಯಿಲ್ಲ, ನೀರು ಬಿಡಲ್ಲ ಅಂತ ಅವ್ರು ನೋಟಿಫಿಕೇಷನ್ ಕೊಡ್ತಾರೆ, ಇಷ್ಟು ತಿಂಗಳಾದ್ಮೇಲೆ ಬಿಡಲ್ಲ, ಬೆಳೆಯೋಕ್ಕಾಗಲ್ಲ, ಕಾವೇರಿಯಲ್ಲಿ ನೀರಿಲ್ಲ, ಕುಡಿಯೋ ನೀರು ತತ್ವಾರ ಆಗುತ್ತೆ. ನಮ್ಮ ಮೂಲಭೂತವಾದ ಅವಶ್ಯಕತೆಗಳನ್ನು ಪೂರೈಸಲಾಗದ ಅಥವಾ ಅದಕ್ಕೋಸ್ಕರ ಹೋರಾಡಲಾಗದ ನಿಮ್ಮಂಥ ಅಪ್ರಯೋಜಕರು ಇಲ್ಲಿ ಬಂದು ನೀವು ಒಂದು ಧ್ವಜಸ್ತಂಭಕ್ಕೋಸ್ಕರ ಇಷ್ಟು ದೊಡ್ಡದಾಗಿ, ಅದು ಬೇರೆ ಬೇರೆ ಜಿಲ್ಲೆಯ ಶಾಸಕರು, ಮಾಜಿ ಮುಖ್ಯಮಂತ್ರಿ
ನಮ್ಗೆ ನಮ್ಮ 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 ಬಹಳ ಬೇಸರ ಏನು ಅಂದರೆ ಈ ನಾಡಿನಿಂದ ಆರಿಸುವುದಂಥ, ಈ ನಾಡಿಗೆ ತುಂಬ ಹೆಸರನ್ನ ಕೊಟ್ಟಂಥ, ದಕ್ಷಿಣದಿಂದ ಆದಂಥ ಇಬ್ಬರು, ಕನ್ನಡ ನಾಡಿಂದ, ದಕ್ಷಿಣ ಬಿಡ್ಬಿಡಿ, ಕನ್ನಡದಿಂದ ಒಬ್ಬರೇ ಒಬ್ಬರು ಪ್ರಧಾನಿಗಳ ಕುಟುಂಬದಿಂದ, ಅವ್ರ ಮನೆಯ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮನೆಯಿಂದ ಮುಖ್ಯಮಂತ್ರಿ ಸ್ವತಃ ಆಗಿರುವಂಥ ಕುಮಾರಸ್ವಾಮಿ ಅವರು, ಅವ್ರ ಇಡೀ ಮನೆ ಜನಪ್ರತಿನಿಧಿಗಳ ಮನೆ, ಅವ್ರ ಇಡೀ ಕುಟುಂಬ, ಅವ್ರ ಮನೇಲಿ ಎಲ್ಲರೂ ಶಾಸಕರು, ಸಂಸದರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಆಗಿದ್ದಾರೆ. ನೀವು ಯಾರ ಪರ ನಿಲ್ಲಬೇಕಿತ್ತು? ಸಂಘ ಪರಿವಾರದ ಪರ ನಿಲ್ಲಬೇಕಿತ್ತೆ? ನೀವು ಮಂಡ್ಯ ಜನರ ಪರ ನಿಲ್ಲಬೇಕಿತ್ತು. ಯಾಕೆಂದರೆ ನಿಮಗೆ ನಾವು ಎಲ್ಲವನ್ನು ಕೊಟ್ಟಿದ್ವಿ, ಶಾಸಕರು ನಿಮಗೆ ಕೊಟ್ಟಿದ್ವಿ, ಎಂ ಪಿ ನಿಮಗೆ ಕೊಟ್ಟಿದ್ವಿ, ಈಗಲೂ ನಿಮಗೆ ಕೊಟ್ಟಿದ್ವಿ, ಈಗಲೂ ನೀವು ಪೂರ್ತಿ ನಿಲ್ಲಿಸಿಲ್ಲ, ಇನ್ನು ಮುಂದೆನೂ ನಿಮಗೆ ಕೊಡಬಹುದಿತ್ತು. ಮತ್ತು ನೀವು ಮುಂದೆ ಯಾವ ಇದನ್ನು ಇಟ್ಕೊಂಡು ಕೊಡೋಣ? ನೀವು ಯಾಕಂದ್ರೆ ಕೇಸರಿ ಧ್ವಜನ ನೆನೆಸ್ಕೊಂಡು ನಿಮ್ಮನ್ನು ಮತ್ತೆ ಆರಿಸೋಣ? ಮುಂದೆ ಬರೋ ಎಂ ಪಿ ಎಲೆಕ್ಷನ್ನ ನಿಮ್ಗೆ ಯಾವ ರೀತಿ ಮತ ಹಾಕಬೇಕು? ನೀವು ಹಸಿರು ಧ್ವಜ ಹಿಡ್ಕೊಂಡು, ಹಸಿರು ಯಾವ್ದಾರು ಬಾವುಟ ಹಿಡ್ಕೊಂಡು, ಇಲ್ಲ ಈ ಜಿಲ್ಲೆಯ ರೈತರಿಗೆ, ನೀರಿಗೆ, ಇಲ್ಲಿನ ಮೂಲಭೂತ ಇದಕ್ಕೆ ಸೌಕರ್ಯಕ್ಕೆ ಹಾಕ್ತೀವಿ ಅಂತ ಬರೋರಿಗೆ ಹಾಕಬೇಕಾ? ಅಥವಾ ಇದೇ ಈ ಊರಲ್ಲಿ ಕೇಸರಿ ಧ್ವಜ ನೆಡಲೇಬೇಕು, ಆ ಧ್ವಜ ತೆಗಿಬಾರ್ದು, ಹಿಂದುತ್ವ ಅಂತ ಬರೋ ನಿಮ್ಗೆ ಹಾಕಬೇಕು. ನಮ್ಮ ಆದ್ಯತೆ ಯಾವುದು? ನಮ್ಮ ಆದ್ಯತೆ ಯಾವತ್ತು? ನೀರಿಗೆ, ನಮ್ಗೆ ನೀರು ಬೇಕು. ಯಾಕೆಂದರೆ ನಾವು ಅಗ್ರಿಕಲ್ಚರ್ ಇಲ್ಲದೇ ನಾವು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಈ ಜಿಲ್ಲೆ. ಯಾಕೆಂದರೆ ನಮ್ಮಲ್ಲಿ ಇಂಡಸ್ಟ್ರಿ ಇಲ್ಲ. ಮತ್ತು ನಮ್ಮ ಮಕ್ಕಳು ಓದಬೇಕು, ಅವ್ರು ಬೆಳಿಬೇಕು, ಅವ್ರನ್ನ ವಿದ್ಯಾವಂತರಾಗಿ ಬೇರೆ ಕಡೆ ಹೋಗಬೇಕು ಅಂತ ಆಸೆ ಪಡ್ತಾರೋ, ನಾವು ಅವ್ರುಗಳ ವಿದ್ಯಾಭ್ಯಾಸ ಎಲ್ಲಿಂದ ಕೊಡ್ಸೋಣ? ಆ ವಿದ್ಯಾಭ್ಯಾಸ ತಕ್ಕನಾದಂಥ ವಿದ್ಯಾಸಂಸ್ಥೆಗಳನ್ನ ನೀವಿಲ್ಲಿ ಕಟ್ಟಿದ್ದೀರಾ? ಇಲ್ಲ. ನಿಮ್ಮ ಮಕ್ಕಳು ಮಾತ್ರ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು, ಅದ್ದೂರಿಗೆ ನಿಮ್ಮ ನಿಮ್ಮ ನಂತರದಲ್ಲಿ ಇವೆ, ಇನ್ಯಾರೂ ಇಲ್ಲ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮೊಮ್ಮಕ್ಕಳುಗಳೇ ಆಳಬೇಕು. ಇಲ್ಲಿರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಏನು ಮಾಡಬೇಕು? ಯಾವುದೇ ಪಕ್ಷ ಆಗಲಿ, ಅದು ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ, ಮತ್ತೊಂದಾಗಲಿ, ಸಾಮಾನ್ಯ ಕಾರ್ಯಕರ್ತರು ಏನಬೇಕು? ಎಲ್ಲ ರಾಜಕೀಯ ಪಕ್ಷದವರೆಗೂ ಇದೇ ಇರೋದು. ಅವರು, ಅವ್ರ ಮಕ್ಕಳು, ಅವ್ರು ಆ ಡೈನಾಸ್ಟಿ ಅಂತ ಅವ್ರನ್ನ ವಿರೋಧಿಸೋರೆ ಇವರೇ ಡೈನಾಸ್ಟಿ ಕಟ್ತಾ ಇರ್ತಾರೆ. ಸೊ ಅಗೇನ್, ನಮ್ಮ ಸಾಮಾನ್ಯ ರೈತ ಏನಾಗಬೇಕು? ಅವನೇ ಯಾವಾಗ ಇಲ್ಲಿನ ಶಾಸಕ ಆಗೋದು, ಅವನೇ ಯಾವಾಗ ಇಲ್ಲಿನ ಮುಖ್ಯಮಂತ್ರಿ ಆಗೋದು, ಅವನೇ ಆಗಿ ಇಲ್ಲಿನ ಜನಪ್ರತಿನಿಧಿ ಆಗೋದು? ಅವನಿಗೆ ಅವಕಾಶ ಕೊಡ್ದನ್ನ ಎಲ್ಲವನ್ನೂ ಬಾಚಿಕೊಂಡು ಮತ್ತೆ ಇನ್ನೂ ಅದೇ ಅಧಿಕಾರ ಲಾಲಸೆಯಿಂದ ಸುಮ್ಮನೆ ನೆಮ್ಮದಿಯಾಗಿ ಹಳ್ಳಿಗರು ಬದುಕ್ತಿರೋದನ್ನ ಬಂದು ಯಾವುದೋ ಒಂದು ಬಾವುಟದ ವಿಚಾರಕ್ಕೆ. ಅದಕ್ಕಿಂತ ಹೆಚ್ಚಾಗಿನೇ ನಮಗಿರೋ ಬೇಸರ ಏನು ಅಂದರೆ, ರಾಷ್ಟ್ರಧ್ವಜಕ್ಕಿಂತ ನಿಮ್ಗೆ ಯಾವುದ್ರಿ ಇದ್ಯಾವುದು, ಇದು ಇದ್ಯಾವುದು ಕೇಸರಿ ಬಾಟು ಯಾವ್ರಿಗೆ ದೊಡ್ಡದಾಯಿತು? ರಾಷ್ಟ್ರಧ್ವಜಕ್ಕಿಂತ, ಕನ್ನಡ ಧ್ವಜಕ್ಕಿಂತ, ಕನ್ನಡ ಧ್ವಜ ರಾಷ್ಟ್ರಧ್ವಜಕ್ಕಿಂತ ನಿಮ್ಗೆ ಯಾವುದೋ ಇದ್ಯಾವುದೋ ಕೇಸರಿ ಬಣ್ಣದ ಬಾವುಟ ನಿಮ್ಗೆ ಯಾಕದು ಇದಾಯಿತು? ಎಲ್ಲಿತ್ತದು? ಯಾವಾಗಿಂದ ಬಂತು ನಮ್ಮ ಇದಕ್ಕೆ? ಏನೆಂದಕ್ಕೂ ಪ್ರಯೋಜನವಿಲ್ಲದು. ಮತ್ತು ಯಾವುದಲ್ಲೂ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ದೇನೆ ಇರೋದು, ಅದನ್ನು ಅನ್ನಿಸ್ಬೇಕು. ಕನ್ನಡನ ರೆಪ್ರೆಸೆಂಟ್ ಮಾಡುತ್ತಾ? ಇಲ್ಲ. ಭಾರತನ ರೆಪ್ರೆಸೆಂಟ್ ಮಾಡುತ್ತಾ? ಇಲ್ಲ. ಅದು ಯಾರೋ ಯಾರದೋ ಒಂದು ಪೊಲಿಟಿಕಲ್ ಅಜೆಂಡಾನಷ್ಟೇ ರೆಪ್ರೆಸೆಂಟ್ ಮಾಡುತ್ತೆ. ಹಿಂದೂ ಧರ್ಮ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಬೇಡಿ. ಕೇಸರಿ ಧ್ವಜ ಹಿಂದೂ ಧರ್ಮ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಯಾವ ಧರ್ಮಶಾಸ್ತ್ರದಲ್ಲಿ ಹೇಳಿದೆ? ಎಲ್ಲಿದೆ? ಇಡೀ ಮಹಾಭಾರತ ರಾಮಾಯಣ ತಗರು ಒಬ್ಬೊಬ್ಬ ರಾಜವಂಶನು ಒಂದೊಂದು ಬಾವುಟ ಇಟ್ಕೊಂಡಿದ್ದಾರಪ್ಪ. ಅದರಲ್ಲಿ ಯಾವ ಬಾವುಟ ನಮ್ಮದು? ನಾವೇ ಓದಿದ್ದೀವಿ ಪಣಿರಾಜಕೇತನ, ಪಣಿರಾಜಕೇತನ, ಉರಗಕೇತನ, ಈಗ ಬೇಜ ಇವನ್ನೆಲ್ಲ ಓದಿದ್ದೀವಲ್ಲ. ಯಾವ ಧ್ವಜ ಯಾರನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇಲ್ಲ. ಅವೆಲ್ಲವೂ ಅಲ್ಲಿವೆ ಅಷ್ಟೇ. ನಮಗೆ ಯಾವುದೇ ಒಂದು ಬಾವುಟ ಇಲ್ಲ. ನಮ್ಮ ಧರ್ಮಗಳಿಗೆ, ನಮ್ಮ ಮತಗಳಿಗೆ, ನಾವು ಫಾಲೋ ಮಾಡ್ತಿರೋ ದೇವರುಗಳಿಗೆ, ನಮ್ಮ ಆಚಾರ ವಿಚಾರಗಳಿಗೆ ಬಾವುಟದ ಅಸ್ಮಿತೆಯೇ ಇಲ್ಲ. ಬಾವುಟದ ಅಸ್ಮಿತೆ ಇಲ್ಲ. ನಮಗಿರೋ ಅಸ್ಮಿತೆ ಯಾವುದು? ನಾನು ಕನ್ನಡಿಗ, ನಾನು ಭಾರತೀಯ. ಸೊ ಹಾಗಾಗಿ ನಮಗಿರೋದು ಎರಡೇ ಅಸ್ಮಿತೆ. ಸೊ ಕೆರಗೋಡ್ನಲ್ಲಿ ತಿರುದ ಈ ಇದನ್ನೆಲ್ಲ ಬಳಸ್ಕೊಂಡು ಇವರೇನೋ ಮಾಡೋಕೆ ಹೊರಟಿದಾರಲ್ಲ, ಇದು ಕೂಡ ಫೇಲ್ ಆಗುತ್ತೆ. ಇವೊಂದು ಎರಡು ಮೂರು ದಿವಸ ಇವರೆಲ್ಲ ಬಂದು ರ್ಯಾಲಿ ಮಾಡ್ಬೋದು, ಕೇಸರಿ ಬಾವುಟ ಹಿಡ್ಕೊಂಡು ಓಡಾಡ್ಬೋದು. ಆದರೆ ಈ ಕೇಸರಿ ಬಾವುಟ ಹಾಕಿದವ್ರ ವಿರುದ್ಧನೇ ಓಟು ಬೀಳೋದು. ಯಾಕೆಂದರೆ ಮಂಡ್ಯ ಜನಕ್ಕೆ ನಾನು ನೋಡಿರುವ ಹಾಗೆ ಹಸಿರು ಬಣ್ಣವೇ ಯಾವಾಗಲೂ ಸೂಕ್ತ. ಅದಕ್ಕೆ ಜೆ ಡಿ ಎಸ್ ತನ್ನ ಇತ್ತಲ್ಲಿ ಹಸಿರು ಬಣ್ಣನೇ ಯಾವಾಗಲೂ ಬಳಸ್ತಿದ್ದು. ರೈತರು ಮತ್ತು ಕೃಷಿಯನ್ನು ಅದು ರೆಪ್ರೆಸೆಂಟ್ ಮಾಡುತ್ತಿಂತ. ಇವಾಗ ಅವರು ಕೇಸರಿ ಬಣ್ಣಕ್ಕೆ ಬದಲಾಗ್ಬೋದು, ಆದರೆ ಜನ ಬದಲಾಗಲ್ಲ. ಯಾಕೆಂದರೆ ನಾವು ಬೆಳೆಯೋ ಯಾವ ಬೆಳೆ ಕೂಡ ಕೆಂಪು ಬಣ್ಣದಲ್ಲಿ ಬೆಳೆಯೋಕ್ಕಾಗಲ್ಲ, ಅವೆಲ್ಲವೂ ಹಸಿರಾಗಿ ಇರ್ತವೆ. ಸೊ ಹಾಗಾಗಿ ಮಂಡ್ಯ ಜನ ಕೂಡ ಯಾವಾಗಲೂ ಸದಾಕಾಲ ಹಸಿರಾಗಿ ಇರ್ತಾರೆ. ಹಸಿರು ಬಣ್ಣನೇ ಚೂಸ್ ಮಾಡ್ತಾರೆ, ಕೇಸರಿ ಬಣ್ಣ ಚೂಸ್ ಮಾಡಲ್ಲ. ಅದು ಬಣ್ಣಕ್ಕಲ್ಲ, ಇದು ನಾನು ರೂಪಕವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಮಗೆ ಯಾವ ಬಣ್ಣದ ಬಗ್ಗೆನೂ ನಮಗೆ ವಿರೋಧ ಇಲ್ಲ. ಬಣ್ಣ ಯಾವ್ದಾರು ಇರೋದು, ಎಲ್ಲ ಬಣ್ಣಗಳು ನಮ್ಮವೇ. ಬಟ್ ನೀವು ಸ್ಪೆಸಿಫಿಕಲಿ ಆ ಕೇಸರಿ ಬಣ್ಣವನ್ನು ತಂದು ನಮ್ಮ ನಡುವೆ ಏನೇನು ಒಡಕನ್ನು ಮಾಡೋಕೆ ಟ್ರೈ ಮಾಡ್ತಾ ಇದ್ರಿ, ಆ ಒಡಕು ಇಲ್ಲ ಆಗಲ್ಲ. ಇಲ್ಲ ಆಗಕ್ಕೆ ನಾವು ಬಿಡೋದು ಇಲ್ಲ. ಯಾಕೆ ನಮ್ಮ ಬದುಕು ಮುಖ್ಯ. ನಿಮ್ಮ ಥರದಲ್ಲಿ ನಮಗೆ ರಾಜಕೀಯ ಅಲ್ಲ. ಈ ರಾಜಕೀಯ ವ್ಯಕ್ತಿ ಇವತ್ತು ನೀವು ಬತ್ತೀರಾ ನಾಳೆ ಒಯ್ತೀರಾ, ಬಟ್ ನಾವು ಇಲ್ಲೇ ಬದುಕ್ತಾ ಇದ್ದೀವಿ. ನಾವು ಇಲ್ಲಿ ಬದುಕೋರೆ ನಮ್ಗೆ ಯಾವುದು ಮುಖ್ಯ ಅಂದರೆ ನಮ್ಮ ಬದುಕೇ ಮುಖ್ಯ. ಆ ಬದುಕಿಗೆ ಈ ಬಣ್ಣಗಳೆಲ್ಲ ಇಲ್ಲ. ಬದುಕು ಎಲ್ಲ ಬಣ್ಣಗಳಿಂದ ಕೂಡಿದೆ ಅಥವಾ ಅಂಥ ಎಲ್ಲ ಬಣ್ಣಗಳಿಂದ ಹೊರಗಿದೆ. ಹಾಗಾಗಿ ಕೇಸರಿ ಧ್ವಜವನ್ನು ಕೆರಗೋಡಲ್ಲಿ ನೀವು ನೆಟ್ಕೊಂಡ್ರು ಅಷ್ಟೇ, ಅಥವಾ ನೀವು ಮಂಡ್ಯದಲ್ಲಿ ಇಟ್ಟರು ಅಷ್ಟೇ, ಶಿವಪುರದಲ್ಲಿ ಇಟ್ಟರು ಅಷ್ಟೇ, ಇಲ್ಲ ಅಷ್ಟೇ. ಧ್ವಜದ ಬಗ್ಗೆ ನಮ್ಗೆ ಇನ್ನೂ ಹೆಮ್ಮೆ ಇರಬೇಕಾದ್ದು
ಇಡೀ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಧ್ವಜ ಸತ್ಯಾಗ್ರಹ ಆಗಿದ್ದು ಮಂಡ್ಯದಲ್ಲಿ. ಶಿವಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿನ ಅರಸೊತ್ತಿಗೆಗಳು ಇವನ್ನೆಲ್ಲ ವಿರೋಧಿಸ್ಕೊಂಡು ನಾವು ಧ್ವಜಾರೋಹಣ ಮಾಡಿದ್ದೀವಿ. ಇವತ್ತಿಗೂ ನೀವು ಮೈಸೂರು ಬೆಂಗಳೂರು ಹೈವೇನಲ್ಲಿ ಹೋದ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ಸೌಧನ ಕಾಣಿಸ್ತೀವಿ. ಸೊ ಅಂದರೆ ನಮ್ಮ ಧ್ವಜದ ಬಗ್ಗೆ, ರಾಷ್ಟ್ರಧ್ವಜದ ಬಗ್ಗೆ ಅಷ್ಟು ದೊಡ್ಡ ಗೌರವವನ್ನು, ಅಷ್ಟು ದೊಡ್ಡ ಚಳುವಳಿಯನ್ನು ಮಾಡಿದ ಈ ಜಿಲ್ಲೆಯವ್ರ ಹತ್ರ ಬಂದ್ಬಿಟ್ಟು ನೀವು ಇದ್ಯಾವುದೋ ಒಂದು ಧ್ವಜ, ಹನುಮಾನ್ ಧ್ವಜ ಅಥವಾ ಭಗವಾನ್ ಧ್ವಜ, ಯಾವ ಧ್ವಜ ಆದ್ರೇನು? ಏ ಹನುಮಂತ ನಮಗೂ ದೇವರು, ನಿಮ್ಮೊಬ್ಬರಿಗೆ ಅಲ್ಲ. ನಮ್ಮ ಹನುಮಂತಂದು ಬಾವುಟನೇ ಇಲ್ಲ, ನೀವ್ಯಾಕೆ ಇಟ್ಕೊಂಡಿದ್ದೀರಾ? ಆಯಿತು, ನಮ್ಮ ಹನುಮಂತ ಇರೋ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹನುಮಂತಂಗೆ ಅರಸೇವೆ ಮಾಡ್ತೀವಿ, ಕುರಿ ಕೂದು ದೊಡ್ಡದಾಗಿದ್ದು ಮಾಡ್ತೀವಿ. ಈಗ ನೀನು ಚನ್ನಪಡೆದಂಥ ಅಯ್ಯನ ಗುಡಿ ಆಗ್ಬೋದು, ಮುತ್ತತ್ತಿ ಮುತ್ತತ್ತರಾಯನ ದೇವಸ್ಥಾನ ಆಗ್ಬೋದು, ಎಷ್ಟೊಂದು ದೇವಸ್ಥಾನಗಿವೆ. ನಾವೆಲ್ಲ ಮಾಂಸದ ಅರ್ಗೆ ಮಾಡ್ತೀವಿ, ಸಂಘಪರಿವಾರದವ್ರು ಹೋಗ್ತಾರೆ ಕೇಳಿ ಬಂದು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಕೈಲಿ ಅದು ಸಾಧ್ಯವೇ ಇಲ್ಲ ಯಾವತ್ತೂ. ಯಾಕೆ ಅವ್ರ ಕೈಲಿ ಅದು ಸಾಧ್ಯ ಇಲ್ಲ ಅಂತಂದರೆ, ಅವರ ಇಡೀ ಮನಸ್ಥಿತಿನೇ ತುಂಬ ಚಂಚಲವಾದ, ತುಂಬ ವಿಕೃತವಾದ ಮನಸ್ಥಿತಿ ಆಗಿಬಿಟ್ಟಿದೆ. ಅವರಿಗೆ ನಮ್ಮ ಜನಪದರ ಆಚರಣೆಗಳು, ಜನಪದರ ಧಾರ್ಮಿಕವಾದ ಯಾವುದೇ ಇವುಗಳನ್ನ ಅವ್ರು ಒಪ್ಪಕ್ಕಿರಲಿಲ್ಲ. ಅವರು ನಮ್ಮ ಮೇಲೆ ಅವರು ನಂಬಿಕೊಂಡಿರೋ ಯಾವುದೋ ಒಂದು ಆಚಾರ ಇದೆ, ಅವರು ನಂಬಿಕೊಂಡಿರೋ ಯಾವುದೋ ಒಂದು ಧರ್ಮದ ಹೊದಿಕೆ ಇದೆ, ಅದನ್ನು ಒದಿಸಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ನಾವು ಒಪ್ಪಲ್ಲ. ಸೊ ಅವ್ಯಾವ ಸಾಧ್ಯವೂ ಇಲ್ಲ. ಸೊ ಕೆರಗೋಡಿ ಇನ್ಸಿಡೆಂಟು ಒಂದು ಸಣ್ಣ ಇನ್ಸಿಡೆಂಟ್ ಅಷ್ಟೇ. ಅಲ್ಲಿ ಯಾವ ಬಾವುಟ ಆರಬೇಕಿತ್ತು ಅದೀಗ ಆರ್ತಾ ಇದೆ, ಅದೇ ಆರತ್ತೆ ಕೊನೆಯವರೆಗೂ, ಅದೇ ಆರಬೇಕು. ಅದು ಧ್ವಜವನ್ನು, ಧ್ವಜ ಸತ್ಯಾಗ್ರಹವನ್ನು ಮಾಡಿದ ಮಂಡ್ಯ ಜಿಲ್ಲೆಯ ಬಹುತೇಕ ಎಲ್ಲ ರಾಶಿಯ ಅದೇ ರಾಷ್ಟ್ರಧ್ವಜ ಆರತ್ತೆ, ಕನ್ನಡ ಧ್ವಜ ಆರತ್ತೆ. ಬೇರೆ ಧ್ವಜ ಆರಲ್ಲ, ಆರಿದ್ರೂ ಅವ್ರವ್ರ ಮನೆ ಮೇಲೆ ಆರಿಸ್ಕೊಳ್ಳಿ. ನಮಗೆ ಯಾವುದು ಅದ್ರ ಮೇಲೆ ನಮಗೆ ದ್ವೇಷನೂ ಇಲ್ಲ, ವಿರೋಧನೂ ಇಲ್ಲ, ಅದು ಅವ್ರ ಪ್ರೀತಿ, ಅದಕ್ಕೆ ನಮ್ಮ ಅಭ್ಯಂತರಗಳೇನೂ ಇಲ್ಲ. ಆದರೆ ಅದಕ್ಕೆ ಯಾವುದೇ ಅಸ್ತಿತ್ವ ಇಲ್ಲ ನಾನು ಅನ್ನೋದನ್ನು, ಧಾರ್ಮಿಕವಾಗಲಿ ರಾಜಕೀಯವಾಗಲಿ ಯಾವುದು ರೀತಿಯ ಅಸ್ತಿತ್ವನೂ ಇಲ್ಲ. ಆದರೆ ಅಸ್ತಿತ್ವನ ಕಂಡುಕೊಳ್ಳೋಕೆ ಟ್ರೈ ಮಾಡೋದ್ರ ಜೊತೆ ಇವ್ರು ಕೈ ಜೋಡಿಸೋದ್ರಿಂದ ಯಾವ ಪ್ರಯೋಜನ ಆಗ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.